Union Minister of Heavy Industries and Steel H.T. Kumaraswamy visited the riot-affected areas of Nagamangala town to see the damage firsthand. He spoke with the people whose shops were damaged during the communal clash that erupted during a Ganesh idol procession on Wednesday night. He went to the shops and stores that were targeted by the miscreants and offered support to those affected. Kumaraswamy extended his condolences to those who lost property in the riots and listened to the victims' grievances. He provided financial assistance and called for the state government to properly assess the damage and announce compensation. He also criticized the state government and the intelligence department, suggesting that the riot seemed pre-planned and indicating a failure on their part. In a press statement, he urged both communities to avoid being manipulated and to maintain peace and harmony. Kumaraswamy criticized Home Minister G. Parameswara's response to the incident, questioning why the police did not take preventive measures despite a similar minor incident that happened last year. He mentioned that the police inspector in Nagamangala had been suspended for dereliction of duty, but noted that the damage had already been done. ಹೆಚ್ಚುವರಿ ಪೊಲೀಸ್ನ ಯಾಕೆ ಹಾಕೊಳ್ಳಲಿಲ್ಲ? ಇದಕ್ಕೆ ಕಾರಣ ಏನು? ಇದನ್ನೇ ತನಿಖೆ ಆಗಬೇಕಾಗಿರೋದು. ಇಲ್ಲಿ ಯಾರ ವೈಫಲ್ಯ ಇದು? ಸರ್ಕಾರದ ಜವಾಬ್ದಾರಿ ಇಲ್ವಾ? ಇಲ್ಲಿ ಹಲವಾರು ಹೆಸರುಗಳನ್ನು ಬದರು ಭದ್ರಕುಪ್ಪೆ ಗ್ರಾಮದವ್ರದ್ದು ಈ ಕಂಪ್ಲೇಂಟಲ್ಲಿ, ಮತ್ತು ಅವ್ರ ಜೊತೆ ಇನ್ನೊಂದು 250 ಜನ ಪಟಾಕಿ ಸಿಡಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಜೈ ಶ್ರೀರಾಮ ಹೆಸರು ಹೇಳ್ಕೊಂಡು ಹೋಗ್ತಿದ್ರು ಅಂತ ಹೇಳಿ, 10 ನಿಮಿಷಗಳ ಕಾಲ ಅಲ್ಲಿಯೇ ಡ್ಯಾನ್ಸ್ ಮಾಡ್ತಿದ್ರು ಅಂತ ಹೇಳಿ ಬರ್ಕೊಂಡವ್ರೆ. 10 ನಿಮಿಷ ಅವರು ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟವ್ರು ಯಾರು? ನೀವೇನು ಮಾಡ್ತಾ ಇದ್ರಿ? ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತಲ್ಲಿ? ತಕ್ಷಣ ಎರಡೂ ಸಮಾಜದವ್ರನ್ನ ಹೆಚ್ಚುವರಿ ಪೊಲೀಸ್ ಇದ್ದಿದ್ರೆ ಕಂಟ್ರೋಲ್ಗೆ ತರೋಕ್ಕೆ ಸಾಧ್ಯ ಇರಲಿಲ್ವಾ ನಿಮಗೆ? ಇದಾ ನಿಮ್ಮ ಆಡಳಿತ? ಏಕಾಏಕಿ ಕಲ್ಲು ತೂರಾಟ ಪ್ರಾರಂಭ ಆಯಿತು ಅಂತೀರಲ್ಲ, ಮೊದಲನೇ ಸಿದ್ಧತೆ ಮಾಡದೇ ಇದ್ದಿದ್ರೆ ಕಲ್ಲು ತೂರಾಟ ನಡೀತು? ಎಲ್ಲಿತ್ತು ಕಲ್ಲಲ್ಲಿ? ರಸ್ತೆ ಒಳಗೆ ಕಲ್ಲಿತ್ತ? ಹೈವೇ ಅಲ್ಲೇನು ಜಲ್ಲಿಗಿಲ್ಲಿ ಹಾಕಿದ್ರ ರಸ್ತೆನಲ್ಲಿ? ಎಲ್ಲಿಂದ ಬಂತು ಕಲ್ಲು? ಎಲ್ಲಿಂದ ಬಂತು ತಲವಾರು? ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು? ಈ 10 ನಿಮಿಷದಲ್ಲಿ ರೆಡಿ ಆಯ್ತಾ ಅದು? ಆ್ಯಸಿಡ್ ಬಾಟ್ಲ್ಗಳು ಎಲ್ಲ 10 ನಿಮಿಷದಲ್ಲಿ ರೆಡಿ ಆಯ್ತಾ ಇದು? ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವ? ಇಂಥ ಒಂದು ಘಟನೆ ಇವತ್ತು ಒಂದು ಸಮಾಜದ ಮೇಲೆ ದಬ್ಬಾಳಿಕೆ ಆಯಿತು ಅಂತ ಹೇಳಲ್ಲ ನಾನು. ಈಗ ಮುಸಲ್ಮಾನ್ ಅಂಗಡಿಗಳನ್ನು ಸುಟ್ಟಿದ್ದಾರೆ, ಅವ್ರ ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆಗಳನ್ನು ಸುಟ್ಟಿದ್ದಾರೆ, ನಮ್ಮ ಹಿಂದೂ ಸಮಾಜದವರು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಅವರ ಮಳಿಗೆಗಳನ್ನು ಸುಟ್ಟಿದ್ದಾರೆ, ಇವ್ರದ್ದು ಸುಟ್ಟಿದ್ದಾರೆ, ಎರಡು ಥರ ಆಯಿತು. ಇದಕ್ಕೆ ಕಾರಣ ಯಾರು? ಸರ್ಕಾರದ ವೈಫಲ್ಯ. ಇಲ್ಲಿ ಈಗ ಗಲಾಟೆ ಆಗಿ ಬೆಂಕಿ ಹಚ್ಚಿ ಎಲ್ಲ ಮುಗಿದ ಮೇಲೆ ಈಗ 50 ಜನ ಅರೆಸ್ಟ್ ಮಾಡ್ತೀವಿ, 54 ಜನ ಅರೆಸ್ಟ್ ಮಾಡ್ತೀವಿ ಅಂತ ಹೊರಟ್ರೆ, ಮೊನ್ನೆ ರಾತ್ರಿನೇ ಹೇಳಿದ್ನಲ್ಲ ಬರ್ತೀನಿ ಇಲ್ಲಿಗೆ ಅಂತೇಳಿ, ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತೇಳಿ ಬಹುಶಃ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಬಂದು ಹೋಗಿದ್ದಾರೆ. ಇದೆಲ್ಲ ಆದಮೇಲೆ ಮತ್ತೆ ಇವ್ರು ಮಾಡ್ಕೊಂಡಿರ್ತ ತಪ್ಪು ಅರಿವಾಗಿದೆಯಲ್ಲ, ಅದು ಮುಚ್ಕೊಳ್ಳೋಕ್ಕೋಸ್ಕರ ಇಲ್ಲ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ. ಈಗ ನಾವೀಗ ನಿಮ್ಮ ಮುಂದೆ ಇವತ್ತು ಇವ್ರು ಮಾಡಿರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೊರಡ್ತೀವಿ ಅನ್ನೋದು ಗೊತ್ತವರಿಗೆ, ಅದಕ್ಕೀಗ ಸಮಜಾಯಿಸಿ ಕೊಡೋದಕ್ಕೆ ಓ ಈಗ ಅಲ್ಲೇ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ ಸ್ಟಡಿವಾಗಿ ಇವತ್ತು ವೈಫಲ್ಯ ಇದ್ದಿದೆ ಅಂತ ಇದು ಹೇಳೋದಕ್ಕೋಸ್ಕರ ಈಗ ಮಾಡ್ಕೊಂಡವ್ರು ಸಸ್ಪೆಂಡ್. ಮೊನ್ನೆ ಯಾಕೆ ಮಾಡಲಿಲ್ಲ? ಇಲ್ಲಿ ಸಸ್ಪೆಂಡ್ ಮಾಡಿರೋ ಅಧಿಕಾರಿ ಯಾರು? ಇಲ್ಲಿ ಅಶೋಕ್ ಕುಮಾರ್ ಅಂತೇಳಿ ಈ ಇಷ್ಟು ಜನ ಸೇರಿಸೋರಲ್ಲ ಈಗ ಇದರಲ್ಲಿ FIR ಅಲ್ಲಿ ಈ ಶೀಟ್ಗಳಲ್ಲಿ ಸೇರಿಸಿ ಸೈನ್ ಹಾಕಿರೋ ಅಧಿಕಾರಿನ ನೀವು ಸಸ್ಪೆಂಡ್ ಮಾಡಿ ಇದನ್ನು ಈ ಹೆಸರುಗಳನ್ನ ಹೇಗೆ ನೀವು ನಂಬ್ತೀರಿ? In response to the situation, former MP Ugarappa urged the people to maintain unity and assured that actions would be taken against the culprits. Nagamangaladalli yeni ghatane agide. Ee ghataneyalli yarella tappitastaridare avara mele kanoonna chaukattalli krama tegedukollatakkanta kelasa
ಸರ್ಕಾರ ಮಾಡಬೇಕು ಮಾಡುತ್ತೆ ಅಂತೇಳಿ ನಾವಂತೂ ಭಾವಿಸಿದೆ. ಎರಡನೇದು, ಪಕ್ಷ ಸಮಸ್ತ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಯಾವುದೇ ಕಾರಣಕ್ಕೂ ಯಾವುದೇ ರಾಜಕೀಯ ಪಕ್ಷಗಳ ವ್ಯಕ್ತಿಗಳ ಶಕ್ತಿಗಳ ಪ್ರಚೋದನೆಗೆ ಒಳಗಾಗದೆ ಸಾಮರಸ್ಯವನ್ನು ಕಾಪಾಡ್ಕೋಬೇಕು ಅಂಥೇಳಿ ಅತ್ಯಂತ ವಿನಮ್ರವಾಗಿ ಜನತೆಯಲ್ಲಿ ಪಕ್ಷ ವಿನಂತಿ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೆ. ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಡಿ ಜಿ ಅವರು, ಎ ಡಿ ಜಿ ಲಾಂಡರ್ ಅವರು, ಅವರೆಲ್ಲರೂ ಕೂಡ ಮಾತಾಡಿ ಸಭೆಗಳನ್ನು ಮಾಡ್ತಾರೆ. ನಾವು ಸರ್ಕಾರದಿಂದ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ನೋಡಿ, ಏನು ಯಾವುದು ಅಹಿತಕರವಾದ ಘಟನೆ ನಡೀಬಾರ್ದು, ಆ ರೀತಿ ಮೈಂಟೈನ್ ಮಾಡಬೇಕು ಅಂತೇಳಿ ಒಂದು ಜನರಲ್ ಆಗಿ ನಾವು ಅವ್ರಿಗೆ ಸೂಚನೆ ಕೊಡ್ತೇವೆ. ಅದರ ಆಧಾರದ ಮೇಲೆ ಅವರು ಡಿ ಜಿ ಅವರು, ಸಂಬಂಧಪಟ್ಟ ಅಧಿಕಾರಿಗಳು, ಎಲ್ ಎನ್ ಓ, ಎ ಡಿ ಜಿ ಅವರು ಮತ್ತು ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡ್ತಾರೆ. ಅವರು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಡಿ ಜಿ ಅವರು ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ, ನೋಡಿ ಈ ರೀತಿ ಇದೆ, ಎಲ್ಲ ನೀವು ಏನೇನು ಕ್ರಮ ತೊಗೋಬೇಕು ಅದೆಲ್ಲ ತಗೊಳ್ಳಿ ಅಂತ. ಅದರಲ್ಲಿ ಇಲ್ಲಿ ಕೂಡ ಅದನ್ನು ಕ್ರಮ ತಗೊಂಡು ಒಂದು ಕೆ ಎಸ್ ಆರ್ ಪಿ ವ್ಯಾನ್ ಎಲ್ಲ ಇಟ್ಕೊಂಡು ಎಲ್ಲ ರೆಡಿಯಾಗಿ ಇದ್ದರು. ಅವರು ಯಾವುದು ಅಹಿತಕರವಾದ ಘಟನೆ ಆಗಬಾರ್ದು ಅಂತೇಳಿ ಈ ಘಟನೆ ಆದಮೇಲೆ ಅವರು ಅರ್ಧ ಗಂಟೆ ಒಳಗೆ ಎಸ್ ಪಿ ಬಂದಿದ್ದಾರೆ ಮತ್ತು ಐ ಜಿ ಬಂದಿದ್ದಾರೆ, ಅವರೆಲ್ಲ ಇಮಿಡಿಯೇಟಾಗಿ ಅದನ್ನು ನಿಲ್ಲಿಸಿದ್ದಾರೆ. ಆದರೂ ಕೂಡ ಇಮಿಡಿಯೇಟಾಗಿ ಅಲ್ಲಿ ಏನು ಘಟನೆ ಆಗಿದೆ ಅದ್ರ ಬಗ್ಗೆ ಈಗಾಗಲೇ ನಾವು ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿ ಈಗೆಲ್ಲ ಈಗ ಕಂಟ್ರೋಲ್ನಲ್ಲಿದೆ. ಅಲ್ಲಿ ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ, ಐ ಜಿ ಅವರು ಎಲ್ಲ ಇದ್ದಾರೆ ಮತ್ತು ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಯಾವುದೂ ಕೂಡ ಮುಂದುವರೆದ ಘಟನೆಗಳ ಅನ್ಬಾರ್ದು ಅಂತ ಹೇಳಿ ಎಲ್ಲ ಶಾಂತಿಯಿಂದ ಇದೆ. ಇದು ಶಾಂತಿ ಸಭೆ ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರನೂ ಹೋಗಿ ನೀವು ಗಲಾಟೆ ಮಾಡಿ ಅಂತ ಹೇಳ್ತಾರೆ, ಅದು ಹೇಳ್ತಾರಪ್ಪ. ಗಲಾಟೆ ಆದಾಗ ಏನಾನೋ ಒಂದು ಸ್ಟೇಟ್ಮೆಂಟು ಅದು ಈ ರೀತಿ ಆಗ್ಬಾರ್ದಾಗಿತ್ತು ಅಂತ ಹೇಳಿದರೆ ಅದೇ ದೊಡ್ಡ ಏನು ಕನ್ನಡ ಭಾಷೆ ಅರ್ಥ ಆಗೋದಿಲ್ಲ. ನಾವೆಲ್ಲ ಹಳ್ಳಿಯಿಂದ ಬಂದವರು, ಹಳ್ಳಿ ಭಾಷೆನಲ್ಲೂ ಏನಾದ್ರು ಹೇಳ್ತೀವಿ ಅಂತಾರೆ, ಏನು ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವ, ಏನು ಅದನ್ನೇ ಒಂದು ದೊಡ್ಡ ಇದಾಗಿ ಹೇಳೋದು ಅಗತ್ಯ ಇಲ್ಲ. ಆದರೆ ನಾವು ಕಂಟ್ರೋಲ್ ಮಾಡಿದ್ದೇವೆ, ಅದನ್ನು ಯಾವುದು ಮುಂದೆ ಈ ರೀತಿ ಆಗಬಾರ್ದು. ಒಂದಂತೂ ಹೇಳ್ತೇನೆ ಫಸ್ಟ್ ಕ್ಲಾಸ್, ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಕಾನೂನನ್ನು ಕೈಗೆತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ನಾವು ಯಾರೇ ಆಗಲಿ ಗಣೇಶನ ಹಬ್ಬದಲ್ಲಿ ಇನ್ಯಾವುದೇ ಹಬ್ಬದಲ್ಲಿ ಅನವಶ್ಯಕವಾಗಿ ಗೊಂದಲಗಳು ಮಾಡಿ ಗಲಾಟೆಗಳು ಮಾಡಿ ಈ ರೀತಿ ಎಲ್ಲ ಮಾಡಿದ್ರೆ ಅವ್ರನ್ನ ಯಾರನ್ನು ಕೂಡ ನಾವು ಬಿಡೋದಿಲ್ಲ. ಅವ್ರನ್ನ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅವ್ರ ಮೇಲೆ ತಗೊಂತೀವಿ, ಕಟ್ಟುನಿಟ್ಟಾಗಿ ತಗೊಂತೀವಿ. ಯಾವನ್ನು ಮುಲಾಜಿಟ್ಕೊಳಕ್ಕೆ ಹೋಗಲ್ಲ.